Praise the Lord. ಪ್ರಿಯ ದೇವಜನರೇ, ಕರ್ತನನ್ನು ಸ್ತುತಿಸಿ ಆರಾಧಿಸಿ ನಂತರ ಪ್ರಾರ್ಥಿಸಿ ಆತನನ್ನು ಮಹಿಮೆ ಪಡಿಸ್ತೇವೆ. ಈ ಸಮಯ ನಾವು ಸ್ವಲ್ಪ ಹೊತ್ತು ಕರ್ತನ ವಾಕ್ಯವನ್ನು ಕೇಳುವಂಥ ಸಮಯ ಬನ್ನಿ ನಾವೆಲ್ಲರೂ ಸಹ, ಯಾಕಂದರೆ ನಮ್ಮ ಜೀವಿತವನ್ನು ಬದಲಾಯಿಸೋದು ದೇವರ ವಾಕ್ಯವಾಗಿದೆ. ಸೊ ದೇವರ ಮಕ್ಕಳು ಯಾವಾಗಲೂ ಸಹ ದೇವರ ವಾಕ್ಯದ ಕಡೆಗೆ ನಾವು ನಮ್ಮ ದೃಷ್ಟಿಯನ್ನು ಹರಿಸುವುದು ಬಹಳ ಮುಖ್ಯವಾದುದು. ಸೊ ಅದರಿಂದ ನಾವೆಲ್ಲರೂ ಸಹ ಕರ್ತನ ಕಡೆಗೆ ನಮ್ಮನ್ನು ಸಮರ್ಪಿಸಿಕೊಡೋಣ. ದೇವ ಜನಗಳೇ, ಈ ದಿನದಲ್ಲಿ ನಾನು ಮಾತಾಡುವಂಥ ಬಹಳ ಒಂದು ಮುಖ್ಯವಾದಂಥ ಕಾರ್ಯ ಯಜ್ಞವೇದಿಯನ್ನು ಕುರಿತು. ಸೊ ನಿನ್ನ ಯಜ್ಞವೇದಿಯನ್ನು, ನಿನ್ನ ವೇದಿಯನ್ನು ಸರಿಪಡಿಸು ಎನ್ನುವಂಥ ಕಾರ್ಯಗಳನ್ನು ಕುರಿತು ಈ ಸಮಯದಲ್ಲಿ ನಾವು ನೋಡೋಣ. ಸೊ ಆತ್ಮಿಕ ಜೀವಿತದಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಾವು ತಿಳಿದಿರಬೇಕಾಗಿರೋ ಕಾರ್ಯ ಏನಂತಂದರೆ, ಯಜ್ಞವೇದಿಯು ನಮ್ಮ ಹೃದಯಕ್ಕೆ ಬಂದು ಸಮವಾಗಿದೆ. ಸೊ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರೊಂದು ವಾಗ್ದಾನ ಕೊಡೋದಕ್ಕಿಂತ ಮುಂಚೆ, ವಾಗ್ದಾನ ಕೊಟ್ಟ ನಂತರವೂ ಸಹ ಅಲ್ಲಲ್ಲಿ ದೇವ ಭಕ್ತರುಗಳು ಒಂದು ಕರ್ತನಿಗಾಗಿ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಆ ಸ್ಥಳದಲ್ಲಿ ದೇವರನ್ನ ಆರಾಧಿಸಿದ್ರು ಅಂತ ಹೇಳ್ತಾ ಇದೆ. ಹಾಲೆಲೂಯಾ. ಸೊ ಇದು ಏನು ತೋರಿಸುತ್ತೆ ಅಂದರೆ, ವೇದಿ ನಮಗೆ ನಮ್ಮ ಹೃದಯವಾಗಿದೆ. ವೇದಿ ಅನ್ನೋದು, ಯಜ್ಞ ವೇದಿ ಅನ್ನೋದು, ಇದೊಂದು ದೇವ್ರ ಜೊತೆಯಲ್ಲಿ ಆಗುವಂಥ ಒಂದು ಒಪ್ಪಂದ, ಒಂದು ರೀಕನ್ಸಲೇಷನ್ ಆಗಿದೆ. ಹಾಲೆಲೂಯಾ. ಈ ವೇದಿ ಅನ್ನೋದು, ದೇವರೇ ನನ್ನನ್ನು ನಾನು ನಿಮಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ನಿನ್ನನ್ನು ನಿನ್ನ ಕಡೆ ನಾನು ಬಾಗ್ತಾ ಇದ್ದೀನಿ, ನಿನ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ ಎನ್ನೋದು ಬಂದು ತೋರಿಸುತ್ತೆ. ಸೊ ಆಲ್ಟರ್ ಹತ್ರ, ಅಂದರೆ ಏನಿದೆ ಯಜ್ಞವೇದಿ ಹತ್ರ, ಪ್ರತಿಯೊಬ್ಬರು ಬಂದು ಆ ಸ್ಥಳದಲ್ಲಿ, ಅದಾಗಿತ್ತು ಯಜ್ಞವೇದಿ ಅಂದರೆ ಅದು ಬಲಿಗಳನ್ನು ಸಮರ್ಪಿಸುವಂಥ ಸ್ಥಳ, ದಹನ ಬಲಿಗಳನ್ನು, ಸರ್ವಾಂಗಹೋಮಗಳನ್ನು, ಅನೇಕ ಬಲಿಗಳನ್ನು ಸಮರ್ಪಿಸುವಂಥ ಸ್ಥಳ ಅದಾಗಿತ್ತು. ಆಮೇನ್, ಹಾಲೆಲೂಯಾ. ಸೊ ದೇವ ಜನರೇ, ವಾಕ್ಯ ಹೇಳ್ತಾ ಇದೆ ದೇವರು ನಮ್ಮೊಳಗಡೆ ವಾಸವಾಗಿರುವಂಥ ಸ್ಥಳ ನಮ್ಮ ಹೃದಯವಾಗಿದೆ. ನಮ್ಮ ಹೃದಯ ಆತನಿಗೆ ಬಂದು ಆಲಯವಾಗಿದೆ. ಸೊ ಆ ರೀತಿಯಾಗಿ ಇರಬೇಕಾದ್ರೆ ಆತ್ಮೀಕ ಜೀವಿತ, ನಮ್ಮ ಆತ್ಮಿಕ ಜೀವಿತ ಸರಿಯಾಗಿರ್ಬೇಕಂತ ಹೇಳಿದ್ರೆ ನಮ್ಮ ವೇದಿ, ನಮ್ಮ ಯಜ್ಞವೇದಿ ಅಂದರೆ ನಮ್ಮ ಹೃದಯ ಸರಿಯಾಗಿರಬೇಕಾಗಿರೋದು. ಇವತ್ತು ಈ ವಾಕ್ಯಗಳನ್ನ ಕೇಳ್ತಾ ಇರಬೇಕಾದ್ರೆ ಜಸ್ಟ್ ನಾವೆಲ್ಲರೂ ಸಹ ನಮ್ಮನ್ನು ನಾವು ಪರಿಶೋಧಿಸೋ ನೋಡೋಣ, ನಿಜವಾಗ್ಲೂ ದೇವರ ಮುಂದೆ ನಮ್ಮ ಹೃದಯ ಬಂದು ಹೇಗಿದೆ ಅಂತ. ಆಮೇನ್. ನಾವು ಕರ್ಮೇಲ್ ಬೆಟ್ಟದಲ್ಲಿ ನಡೆದಿರುವಂಥ ಒಂದು ಕಾರ್ಯವನ್ನು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಅರಸರುಗಳು, ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ನೀವು ತೆಗೀರಿ, ಒಂದು ಅರಸರುಗಳು, ಫಸ್ಟ್ ಕಿಂಗ್ಸ್ ಚಾಪ್ಟರ್ 18 ವರ್ಸಸ್ 32-30, ವಿ ಕ್ಯಾನ್ ಗೋ ಟಿಲ್ 35. ಒಂದು ಅರಸರುಗಳು 18:30-35 ವಾಕ್ಯದವರೆಗೂ ನೋಡ್ರಿ. ಅನಂತರ ಎಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತೆಗೆದುಕೊಂಡು ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆ ಒಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನೀರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೆಯ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಹಾಲೆಲೂಯಾ. ಸೊ ದೇವಜನಗಳೇ, ನಮ್ಮೆಲ್ರಿಗೂ ಸಹ 18 ನಡೆಯುತ್ತಿರುವಂತಹ ಸ್ಟೋರಿ, ಏನು ನಡೆದಿರುವಂಥ ಸ್ಟೋರಿ ನಮಗೆ ಗೊತ್ತು. ಈ ಸ್ಥಳದಲ್ಲಿ ಕರ್ತನ ಅಪ್ಪಣೆಯ ಮೇರೆಗೆ, ದೇವರ ಆಜ್ಞೆಯ ಮೇರೆಗೆ ಈ ಸ್ಥಳದಲ್ಲಿ ಯಾರಂತ ಹೇಳಿದ್ರೆ ಎಲಿಯ, ಮತ್ತೆ ಒಂದು ಕಡೆ ಎಲಿಯ ಒಬ್ಬನೇ ದೇವರನ್ನು ತಿಳಿದಿರುವಂಥ ವ್ಯಕ್ತಿ. ನೋಡಿ, ಕೆಲವು ಸಮಯದಲ್ಲಿ ನೀವು ಹೇಳ್ತೀರಾ, ಸಮಸ್ಯೆಗಳು ಬರಬೇಕಾದ್ರೆ, ಹೋರಾಟಗಳು ಬರಬೇಕಾದ್ರೆ ಅಯ್ಯೋ ನಾನು ಒಬ್ಬನೇ ಆಗಿದ್ದೀನಿಲ್ವಾ ಅಂತ. ಆದರೆ ಒಂದು ನೀವು ತಿಳಿದಿರಬೇಕು, ನಾವು ಮನುಷ್ಯರ ಸಹಾಯವನ್ನು ನಾವು ಕೇಳೋದಕ್ಕಿಂತಲೂ, ಮನುಷ್ಯನ ಮೇಲೆ ಡಿಪೆಂಡ್ ಆಗೋದಕ್ಕಿಂತಲೂ, ಮನುಷ್ಯನನ್ನು ನಂಬುವುದಕ್ಕಿಂತಲೂ ಯಹೋವನ್ನು ನಂಬುವುದು ಬಂದು ಒಳ್ಳೆಯದಾಗಿದೆ. ಎಲಿಯ ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರುವಂಥ ವ್ಯಕ್ತಿ. ಎಲಿಯ ಯಾವಾಗಲೂ ಸಹ ದೇವರನ್ನ ಹುಡುಕುವಂಥ ವ್ಯಕ್ತಿ. ಎಲಿಯ ದೇವರ ಶಬ್ದವನ್ನು ಕೇಳುವಂಥ ವ್ಯಕ್ತಿ. ಎಲಿಯ ದೇವರನ್ನು ಆರಾಧಿಸುವಂಥ ವ್ಯಕ್ತಿ. ಎಲಿಯ ದೇವರಿಗೆ ವಿಧೇಯನಾಗುವಂಥ ವ್ಯಕ್ತಿ. ಎಲಿಯ ದೇವರ ಹೃದಯಗಳನ್ನು ತಿಳಿದಂಥ ವ್ಯಕ್ತಿ. ಇವತ್ತು ದೇವರಿಗೆ ಬೇಕಾದಂಥ ಜನಗಳು ಎಲಿಯನಂಥ ಜನಗಳಾಗಿದೆ. ದೇವ ಜನಗಳೇ, ಎಲಿಯ ಯಹೋವ ದೇವರೇ ನಿಜವಾದ ದೇವರಂತ ಪ್ರೂವ್ ಮಾಡಿ ತೋರಿಸ್ತಾ. ಕಾರಣ ಏನಂತಂದರೆ, ಅವನ ಒಳಗಡೆ ಇದ್ದಂಥ ವೈರಾಗ್ಯ. ಹಾಲೆಲೂಯಾ.
ಆಮೆನ್. ದೇವರ ಜೊತೆಯಲ್ಲಿ ಅವನಿಗೆ ಇದ್ದಂತ ಸಂಬಂಧ, ದೇವರ ಶಬ್ದವನ್ನು ಕೇಳಿದಂತ ಕಾರ್ಯ, ದೇವರ ಹೃದಯವನ್ನು ತಿಳ್ಕೊಂಡಂತ ವ್ಯಕ್ತಿಯಾಗಿ ಅವನು ಬದಲಾದ. ಆಮೆನ್. ಯಾಕಂದರೆ ಆ ದೇಶದಲ್ಲಿ ಇಸ್ರಾಯೇಲ್ನಲ್ಲಿ ಇದ್ದಂತಹ ರಾಜನು ಅಹಾಬನು ಒಂದು ಅನ್ಯ ಸ್ತ್ರೀಯನ್ನು, ಒಂದು ಮಂತ್ರವಾದಿಯ ಮಗಳನ್ನು, ಮಂತ್ರವಾದಿಯನ್ನು ಅವನು ಮದುವೆ ಆದ, ಯೆಸೆಬೆಲನ್ನು. ಆ ಸ್ಥಳದಲ್ಲಿ ಪ್ರತಿಯೊಬ್ಬರು ಇಸ್ರಾಯೇಲ್ ಜನಗಳು ಚದುರಿಸಲ್ಪಟ್ಟರು, ಅನೇಕ ಪ್ರವಾದಿಗಳು ಸತ್ತೋದ್ರು. ಆ ಸ್ಥಳದಲ್ಲಿ ಯೆಸೆಬೆಲಳು ಅನೇಕ ಪ್ರವಾದಿಗಳನ್ನ ಸಾಯಿಸಿದ್ಲು. ಅದು ಮಾತ್ರದಲ್ಲಿ ಅಶೇರ ಬಾಳನ ಪ್ರವಾದಿಗಳನ್ನ ಅವಳ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ, ದೇವರ ದೇಶದಲ್ಲಿ ತಂದು ಇಡಬೇಕಾದ್ರೆ ಬಾಳನು ಅವಳಿಗೊಂದು ದಾಸನಾಗಿ, ಒಂದು ಗುಲಾಮನಾಗಿ ಜೀವಿಸಲು ಪ್ರಾರಂಭ ಮಾಡಬೇಕಾದ್ರೆ ಆ ಸಮಯದಲ್ಲಿ ದೇವರು ಒಬ್ಬ ವ್ಯಕ್ತಿನ ನೋಡಿದ್ರು. ಆ ವ್ಯಕ್ತಿನೇ ಎಲಿಯ. ಹಾಲೆಲೂಯ. ಎಲಿಯ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಕರ್ತನೆ, ಅನೇಕ ಜನಗಳು, ಇಸ್ರಾಯೇಲರು, ಆಹಾಬ್ ರಾಜನು, ಪ್ರತಿಯೊಬ್ಬರು ನಿನ್ನನ್ನು ಬಿಟ್ಟಿರಬೇಕಾದ್ರೆ ನಿನ್ನ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ನಾನು ಒಬ್ಬನೇ ಇದ್ದೀನಿ ಅಂತ. ಅಫ್ಕೋರ್ಸ್ ದೇವರು ಆ ಸ್ಥಳದಲ್ಲಿ ಎಲಿಯ ಒಬ್ಬನೇ ಅಲ್ಲ, ಬಟ್ ಅನೇಕ 7,000 ಜನಗಳನ್ನ ದೇವರು ಆ ಸ್ಥಳದಲ್ಲಿ ಇಟ್ಟಿದ್ರು. ಆದರೆ ದೇವರು ಹೇಳ್ತಾ, ದೇವ್ರಿಗೆ ಅವನು ಹೇಳ್ತಾ ಇದ್ದಾನೆ, ಕರ್ತನೆ ನಿನ್ನ ಗೌರವವನ್ನು ಉಳಿಸೋದಕ್ಕೋಸ್ಕರ ನಾನಿದ್ದೀನಿ ದೇವರೇ ಅಂತ. ಸೊ ದೇವ ಜನಗಳೇ, ದೇವರ ಮಕ್ಕಳೇ, ನೀವು ನಾನು ದೇವರ ಗೌರವವನ್ನು ಉಳಿಸುವಂಥ ಜನಗಳಾಗಿರಬೇಕು. ನೀವು ಯಾವ ಪ್ಲೇಸಲ್ಲಿ ಇದ್ರೂ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜಲ್ಲಿ, ನಿಮ್ಮ ಕಂಪನಿಯಲ್ಲಿ, ನೀವು ಯಾವ ಸ್ಥಳದಲ್ಲಿದ್ದೀರೋ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಮನೆಯಲ್ಲಿ ಹೋಗುವಂಥ ಬರುವಂಥ ಸ್ಥಳದಲ್ಲಿ ದೇವರಿಗೆ ಗೌರವವನ್ನು ತೆಗೆದುಕೊಂಡು ಬರುವಂಥ ಜನಗಳಾಗಿ ನಾವು ಬದಲಾಗಬೇಕಾಗಿದೆ. ಹಾಲೆಲೂಯ. ಇದನ್ನು ದೇವರು ಬಯಸ್ತಾ ಇದ್ದಾರೆ, ಇದನ್ನು ದೇವರು ಹುಡುಕ್ತಾ ಇದ್ದಾರೆ. ದೇವರು ನಮ್ಮನ್ನು ನಂಬಬೇಕಾಗಿದೆ, ಕರ್ತನು ನಮ್ಮನ್ನು ನಂಬಬೇಕಾಗಿದೆ. ಕೆಲವು ಪರಿಸ್ಥಿತಿಗಳನ್ನ ನಾವು ಹಾದು ಹೋಗುವಂಥ ಸಮಯದಲ್ಲಿ ಯಾವತ್ತೂ ಸಹ ನಾವು ಲೋಕಕ್ಕೆ ನಾವು ಕಾಂಪ್ರಮೈಸ್ ಆಗಬಾರ್ದು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಜನಗಳು, ದೇವರ ಜನಗಳಾಗಿರುವಂಥ ನಾವು ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನೇ ಒಪ್ಪಿಸಿಕೊಡೋದಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಬೇಕಾಗಿದೆ ದೇವ ಜನಗಳೇ. ಹಾಲೆಲೂಯ. ಆಮೆನ್. ಕರ್ಮೇಲ್ ಬೆಟ್ಟದಲ್ಲಿ ನಡೆದಿರುವಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಸಹ ಗೊತ್ತು. ಬೆಳಗಿಂದ ಸಂಜೆವರೆಗೂ ಅಶೇರ ಮತ್ತು ಬಾಳನ್ನ ಬಂದು ಅವರು ಏನು ಮಾಡ್ತಾ ಇದ್ದಾರೆ, ಪ್ರವಾದಿಗಳು ಆ ಸ್ಥಳದಲ್ಲಿ ಕೂಗ್ತಾ ಇದ್ದಾರೆ, ದೇವರ ಕಿವಿಗೊಡು, ಕಿವಿಗೊಡು ನಮಗೆ ಅಂತ. ಮೈ ಕೈನೆಲ್ಲ ಪರಿಚಯಿಸ್ಕೊಳ್ತಾ ಇದ್ದಾರೆ, ಶರೀರವೆಲ್ಲ ಗಾಯ, ರಕ್ತಗಳು ಬರ್ತಾ ಇದೆ ಬೆಳಗಿಂದ ಸಂಜೆವರೆಗೂ, ಆದರೂ ಸಹ ಶಬ್ದವಿಲ್ಲ. ಬಟ್ ಇದೆಲ್ಲ ಆದಮೇಲೆ ಈಗ ಎಲಿಯನ ಟರ್ಮ್ ಬಂತು, ಅವನ ಸರದಿ ಬಂತು. ಬಟ್ ಎಲಿಯ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ, ದೇವರು ಕಾರ್ಯ ಮಾಡೋದಕ್ಕಿಂತ ಮುಂಚೆ ನಾನು ಬಿದ್ದು ಹೋಗಿರುವಂತಹ ಯಜ್ಞವೇದಿಯನ್ನು, ಇಸ್ರೇಲ್ ಜನಗಳು ಕೆಡವಾಕಿರುವಂತಹ, ಹಾಳು ಮಾಡಿರುವಂಥ ಯಜ್ಞವೇದಿಯನ್ನು ಮತ್ತೆ ನಾನು ಸರಿಪಡಿಸಬೇಕು. ಅದಕ್ಕೋಸ್ಕರ ಇಸ್ರೇಲ್ ಕುಲಕ್ಕೆ ಸರಿಯಾಗಿ, 12 ಕುಲಕ್ಕೆ ಸರಿಯಾಗಿ ಒಂದೊಂದು ಕಲ್ಲನ್ನು ತೆಗೆದುಕೊಂಡು ಬಂದು ಒಬ್ಬೊಂದೊಂದು ಕುಲಕ್ಕೆ ಸರಿಯಾಗಿ ಆ ಸ್ಥಳದಲ್ಲಿ ಯಜ್ಞವೇದಿನ ಕಟ್ಟಲು ಪ್ರಾರಂಭಿಸ್ತಾ ಇದ್ದಾನೆ. ದೇವ ಜನವೇ, ಸ್ವರ್ಗದಿಂದ ಅಗ್ನಿ, ದೇವರ ಶಕ್ತಿ, ದೇವರ ಕೃಪೆ, ದೇವರ ಅದ್ಭುತಗಳು ನಿನ್ನ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ನಿಮ್ಮ ಆಲ್ಟರ್, ನಿಮ್ಮ ವೇದಿ ಸರಿಯಾಗಬೇಕಾಗಿದೆ, ನಿಮ್ಮ ಹೃದಯ ಸರಿಯಾಗಬೇಕಾಗಿದೆ. ಹಾಲೆಲೂಯ. ಆಮೇನ್. ನಮ್ಮ ಹೃದಯ ಬಹಳ ಮುಖ್ಯ. ಜ್ಞಾನೋಕ್ತಿಗಳು ಪ್ರಾಬ್ಸ್ 4:23 ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 4:23 ವಾಕ್ಯ ಹೇಳ್ತಾ ಇದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಯಾಕಂದರೆ ಅದರ ಒಳಗಡೆ ಜೀವ ಬುಗ್ಗೆಗಳು ಇದೆ, ಬುಗ್ಗೆಗಳು, ಫೌಂಟೈನ್ಸ್ಗಳಿದೆ. ಹಾಲೆಲೂಯ. ಎಲ್ಲಿ? ನಮ್ಮ ಒಳಗಡೆಯಿಂದ. ಯೇಸು ಸ್ವಾಮಿ ಹೇಳಿದ್ರು, ಯೋಹಾನ ಬರೆದ ಸುವಾರ್ತೆ 7 ಅದರಲ್ಲಿ 37 ವಾಕ್ಯ, ನನ್ನನ್ನು ನಂಬಿರುವವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದಂತಹ ನೀರಿನ ನದಿಗಳು ಹರಿಯುತ್ತೆ. ಆಮೇನ್. ಹೃದಯ ಅನ್ನೋದು ನಮ್ಮ ಜೀವಿತದ ಸೆಂಟರ್ ಪ್ಲೇಸ್ ಆಗಿದೆ. ಹೃದಯ ಅನ್ನೋದು ನಮ್ಮ ಜೀವಿತದಲ್ಲಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಹೃದಯ ಅನ್ನೋದು ಬಹಳ ಒಂದು ಮುಖ್ಯವಾದಂಥ ಭಾಗವಾಗಿದೆ. ಆಮೇನ್. ಸೊ ದೇವ ಜನಗಳೇ, ದೇವರು ಆಕ್ರಮಿಸಿಕೊಂಡಿರುವಂತಹ, ದೇವರು ಎದುರು ನೋಡುತ್ತಿರುವಂತಹ, ದೇವರು ಕೇಳುವಂಥ ಒಂದು ಸ್ಥಳ ಇರೋದಾದರೆ ಅದಾಗಿದೆ ಹೃದಯ. ಅದರಲ್ಲಿ ಬಹಳಷ್ಟು ಉದ್ವೇಗಗಳು, ಚಿತ್ತಗಳು, ಪ್ರತಿಯೊಂದು ಕಾರ್ಯಗಳು ಅದರಲ್ಲೇ ಬಂದು ನೆಲೆಗೊಂಡಿದೆ. ಯಾಕಂದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯನ ನನಗೆ ಕೊಡು, ಅದು ಒಡೆದೋಗಿದ್ರು ಪರವಾಗಿಲ್ಲ, ಹೇಗಾದರೂ ಪರವಾಗಿಲ್ಲ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಆಲಿಸ್ತಿರುವಂಥ ದೇವ ಜನಗಳೇ, ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಸಮರ್ಪಿಸ್ರಿ, ನಿಮ್ಮ ಹೃದಯವನ್ನು ಕರ್ತನ ಕಡೆಗೆ ಒಪ್ಪಿಸ್ಕೊಡ್ರಿ. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಕರ್ತನೆ ನನ್ನ ಹೃದಯವನ್ನು ಪರಿಶೋಧಿಸು, ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನೆ ಅಂತ ತಿಳಿದು ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ದೇವರೇ. ಹಾಲೆಲೂಯ. ಇನ್ನೊಂದು ಕಡೆ ಅವನು ಹೇಳ್ತಾ ಇದ್ದಾನೆ, ಕರ್ತನೆ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನಗಳು ನಿನ್ನ ಸಮ್ಮುಖದಲ್ಲಿ ಪ್ರಿಯವಾಗಿರಲಿ ದೇವರೇ.
ಆಮೆನ್. ಇನ್ನೊಂದು ಕಡೆ ಕೀರ್ತನಗಾರ ಹೇಳ್ತಾ ಇದ್ದಾನೆ 119 ರಲ್ಲಿ ಕೀರ್ತನೆ 11ನೇ ವಾಕ್ಯದಲ್ಲಿ ಕರ್ತನೆ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ಆಮೆನ್ ನಿನ್ನ ವಾಕ್ಯಗಳನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ದೇವಜನಗಳೇ, ಹೃದಯ ಅನ್ನೋದು ಬಹಳ ಮುಖ್ಯ. ಹೃದಯ ಅನ್ನೋದು ಬಹಳ ಮುಖ್ಯ. ನಿಮ್ಮ ಹೃದಯವನ್ನು ಕೆಡಿಸ್ಕೊಂಡು ದೇವರ ಸಮ್ಮುಖದಲ್ಲಿ ನೀವು ಹೋದರೆ ಹೃದಯದಲ್ಲಿ ಕಪಟ, ವಂಚನೆ, ಮೋಸ, ಕೊಲೆಗಡುಕತನ, ಹೊಟ್ಟೆ ಕಿಚ್ಚು, ದುರ್ಮಾರ್ಗತನ, ದುಷ್ಟತನ, ಪಾಪಗಳು, ಅಶುದ್ಧಗಳು ಇದನ್ನೆಲ್ಲ ಇಟ್ಕೊಂಡು ನಾವು ದೇವರ ಸಮ್ಮುಖದಲ್ಲಿ ನಾವು ಹೋಗೋದಾದರೆ ಖಂಡಿತವಾಗಲೂ ಸಹ ಯೇಸುವೆ ಅಂದರೆ ದೇವರ ಸಾನ್ನಿಧ್ಯವನ್ನು ನೀವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮಾರ್ಕ್ ಬರೆದ ಸುವಾರ್ತೆ 7ನೇ ಅಧ್ಯಾಯದ 20-23 ವಾಕ್ಯದವರೆಗೂ ನೋಡ್ರಿ. ಮನುಷ್ಯನನ್ನು ಕೆಡಿಸೋದು ಯಾವುದು ಅಂತ, ಅವನ ಒಳಗಡೆ ಹೋಗೋದು. ಯಾವತ್ತೂ ಸಹ ಕೆಡಿಸೋದಿಲ್ಲ, ಬಟ್ ಅವನ್ನ ಕೆಡಿಸೋದು ಒಂದೇ, ಒಳಗಡೆ ಇರೋದೇ, ಒಳಗಡೆಯಿಂದ ಹೊರಗಡೆ ಬರೋದಾಗಿದೆ. ಆಮೇನ್. ಹೃದಯದಲ್ಲಿ ಏನು ತುಂಬಿರುತ್ತೋ ಅದನ್ನು ನಾವು ಮಾತಾಡಲು ಪ್ರಾರಂಭಿಸ್ತೀವಿ. ಸೊ ದೇವರ ಸಾನ್ನಿಧ್ಯ ನಮ್ಮ ಹೃದಯವನ್ನು ಆಕ್ರಮಿಸಿಕೊಳ್ಬೇಕಾಗಿದೆ. ದೇವರ ಸಾನ್ನಿಧ್ಯ ನಮ್ಮ ಹೃದಯವನ್ನು ತುಂಬಬೇಕಾಗಿದೆ. ದೇವಜನಗಳೇ, ಜಸ್ಟ್ ಇವತ್ತು ನಾವು ಪ್ರಾರ್ಥಿಸೋದಕ್ಕಿಂತ ಮುಂಚೆ ನಮ್ಮ ಹೃದಯದಲ್ಲಿ ಈ ಸಂದೇಶವನ್ನು ಕೇಳಬೇಕಾದ್ರೆ ಇವತ್ತೊಂದು ಒಪ್ಪಂದದೊಂದಿಗೆ ನಾವು ಬರೋಣ. ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವರೇ, ನನ್ನ ಹೃದಯವನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು. ಹಾಲೆಲೂಯ. ದಯವಿಟ್ಟು ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ದೇವರೇ, ನನ್ನನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸ್ತಾ ಇದ್ದೀನಿ. ಯೇಸು ಸ್ವಾಮಿ ಭೂಮಿಗೆ ಬಂದಂಥ ಉದ್ದೇಶ ತಂದೆಯಾದ ದೇವರಿಗೂ ನಮಗೂ ಒಂದು ಒಂದು ಏನದು ರೀಕನ್ಸಲೇಷನ್ಗೆ, ಒಂದು ಸಂಬಂಧದ ಒಂದು ಒಪ್ಪಂದಕ್ಕೋಸ್ಕರ, ಒಪ್ಪಂದ ಮಾಡಲಿಕ್ಕೋಸ್ಕರ ಆತನು ಬಂದರು. ಒಂದು ಬ್ರಿಡ್ಜ್ ಆಗಿ ಬಂದರು. ನಾವೆಲ್ಲರೂ ಹೃದಯವನ್ನು ಕೆಡಿಸ್ಕೊಂಡಿದ್ದೋ ದೇವರು ನಮ್ಮನ್ನು ಸರಿಪಡಿಸ್ಲಿಕ್ಕೋಸ್ಕರ ಬಂದರು. ದೇವಜನವ, ಇವತ್ತು ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಬಂದು ತೆರೆಯಿರಿ. ಪ್ರಾರ್ಥಿಸೋದಕ್ಕಿಂತ ಮುಂಚೆ ನಮ್ಮ ಯಜ್ಞವೇದಿಯನ್ನು ಸರಿಪಡಿಸೋಣ. ಪ್ರಾರ್ಥಿಸೋದಕ್ಕಿಂತ ಮುಂಚೆ ದೇವರ ಅಗ್ನಿ ನಮ್ಮ ಮೇಲೆ ಇಳಿಯುವುದಕ್ಕಿಂತ ಮುಂಚೆ ನಮ್ಮ ವೇದಿಯನ್ನು ನಾವು ಸರಿಪಡಿಸೋಣ. ಹಾಲೆಲೂಯ. ಹೃದಯದಲ್ಲಿ ಇರುವಂಥ ಎಲ್ಲ ದ್ವೇಷಗಳನ್ನ ಇರ್ಬೋದು, ಕಪಟಗಳಿರ್ಬೋದು, ಮೋಸಗಳಿರ್ಬೋದು, ವಂಚನೆಗಳಿರ್ಬೋದು, ಅಪವಿಶ್ವಾಸಗಳಿರ್ಬೋದು, ಬೇರೆಯವ್ರ ಮೇಲೆ ಯಾವುದೇ ರೀತಿಯ ಕೆಟ್ಟ ಸ್ವಭಾವಗಳು, ಕೆಟ್ಟ ಕಾರ್ಯಗಳನ್ನು ನಾವು ತೋರಿಸ್ತಾ ಇರ್ಬೋದು, ಇವತ್ತು ಕರ್ತನ ಮುಂದೆ ಒಂದು ವೇಳೆ ನಮ್ಮ ಹೃದಯ ಗುಣಗುಟ್ಟುವಂಥ ಹೃದಯವಾಗಿರ್ಬೋದು, ನಮ್ಮ ಹೃದಯ ಪಾಪ ತುಂಬಿದಂಥ ಹೃದಯವಾಗಿರ್ಬೋದು, ಲೋಕದ ಆಸೆಗಳು ತುಂಬಿದಂಥ ಹೃದಯಗಳಾಗಿರ್ಬೋದು, ಬಟ್ ಕರ್ತನ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನಿನ್ನ ಯಜ್ಞವೇದಿಯನ್ನು ನೀನು ಸರಿಪಡಿಸು. ಹಾಲೆಲೂಯ. ಆಮೇನ್. ನಿನ್ನ ಯಜ್ಞವೇದಿಯನ್ನು ಸರಿಪಡಿಸು. ಎಲಿಯನಿಗೆ ಚೆನ್ನಾಗಿ ಗೊತ್ತಿತ್ತು, ಸ್ವರ್ಗದಿಂದ ಅಗ್ನಿ ಇಳಿದು ಬರಬೇಕಂದ್ರೆ ನಾನು ಸಿದ್ಧವಾಗಬೇಕು, ಯಜ್ಞವೇದಿಯನ್ನು ನಾನು ಕಟ್ಟಬೇಕಾಗಿದೆ, ಒಡೆದೋಗಿರುವಂಥ ಮುರಿದೋಗಿರುವಂಥ ವೇದಿಯನ್ನು ನಾನು ಸರಿಪಡಿಸಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ ಅದೇ ಅಧ್ಯಾಯದಲ್ಲಿ, 1 ಅರಸರುಗಳು 18:36-38 ವಾಕ್ಯನ ನೀವು ನೋಡೋದಾದರೆ, ಯಾವಾಗ ಯಜ್ಞವೇದಿಯನ್ನು ಸರಿಪಡಿಸಿ ಅದರ ನಂತರ ಎಲಿಯ ಒಂದು ಮಾತನ್ನು ಪ್ರಾರ್ಥಿಸಿದ್ನೋ, ಸ್ವರ್ಗದಿಂದ ಅಗ್ನಿ ಇಳಿದು ಬಂತು. ಸ್ವರ್ಗದಿಂದ ಅಗ್ನಿ ಇಳಿದು ಬಂತು. ನೋಡ್ರಿ, ವೇದಿಯ ಸುತ್ತಲೂ ಎಲಿಯ ಬಂದು ಹೇಳ್ತಾ ಇದ್ದಾನೆ, ವೇದಿಯ ಸುತ್ತಲೂ 4 ಜನಗಳು ಏನು ಮಾಡ್ತಾ ಇದ್ದಾರೆ, ಹೋಗಿ 4 ಕೊಡಗಳು ಮತ್ತೆ ತೆಗೆದುಕೊಂಡು ಬಂದು ನೀರು ಹಾಕ್ತಾ ಇದ್ದಾರೆ. ಸೊ ಮತ್ತೆ ಮತ್ತೆ ಅವನು ಹೇಳ್ತಾ ಇದ್ದಾರೆ, ಇನ್ನೂ ತೆಗೆದುಕೊಂಡು ಬಂದು ಸುರಿಯಿರಿ ಅಂತ. ನೀರು ಅರಿಯಲು ತುಂಬಿ ಅರಿಯಲು ಬಂದು ಪ್ರಾರಂಭಿಸ್ತು. ನೀವು ತಿಳ್ಕೊಳ್ರಿ, ನೀರು ಇರುವಂಥ ಸ್ಥಳದಲ್ಲಿ ಅಗ್ನಿ ಉರಿಯುತ್ತಾ? ಆದರೆ ಒಂದೇ ಒಂದು, ನಮ್ಮ ಯಜ್ಞವೇದಿ ಸರಿಯಾಗಿರೋದಾದರೆ ಯಾವುದೇ ರೀತಿಯ ತಡೆಗಳು, ಹೋರಾಟಗಳು, ಸಮಸ್ಯೆಗಳು ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಬಂದರೂ ಸಹ ಕರ್ತನ ಮುಂದೆ ನಮ್ಮ ಯಜ್ಞವೇದಿ ಆಗಿರುವಂಥ ನಮ್ಮ ಹೃದಯ ಸರಿಯಾಗಿರೋದಾದರೆ ಅಗ್ನಿ ಸ್ವರ್ಗದಿಂದ ಇಳಿದು ಬಂದು ಯಾವುದೇ ರೀತಿಯ ಕಾರ್ಯಗಳನ್ನು ದಹಿಸುತ್ತೆ. ಅದು ರೋಗವಾಗಿರ್ಬೋದು, ದುರಾತ್ಮನ ಕ್ರಿಯೆಗಳಾಗಿರ್ಬೋದು, ಮಾಟಮಂತ್ರಗಳಾಗಿರ್ಬೋದು, ಯಾವುದೇ ರೀತಿಯ ಪಾಪಗಳಾಗಿರ್ಬೋದು, ಯಾವುದೇ ರೀತಿಯ ಸೈತಾನನ ಕ್ರಿಯೆಗಳಾಗಿರ್ಬೋದು, ಸರ್ಪದ ಶಕ್ತಿಗಳಾಗಿರ್ಬೋದು, ಯಾವುದೇ ಅಶುದ್ಧ ಕ್ರಿಯೆಗಳಾಗಿರ್ಬೋದು, ಸ್ವರ್ಗದಿಂದ ಅಗ್ನಿ ಇಳಿದು ಬರೋದಾದರೆ ಎಲ್ಲ ರೀತಿಯ ದುರಾತ್ಮನ ಕ್ರಿಯೆಗಳನ್ನು, ದುಷ್ಟ ಶಕ್ತಿಯ ಕ್ರಿಯೆಗಳನ್ನು ಅದು ಮುರಿದಾಕೋದಾಗಿದೆ. ದೇವಜನಗಳೇ, ಹಾಲೆಲೂಯ. ನೀವು ಬಯಸ್ತಾ ಇದ್ದೀರಾ, ದೇವರ ಶಕ್ತಿ ನನ್ನ ಕುಟುಂಬದಲ್ಲಿ ಬೇಕು, ನನ್ನ ಜೀವಿತದಲ್ಲಿ ಬೇಕು, ಆಮೇನ್ ಅಂತ ಬಯಸ್ತಾ ಇದ್ದೀರಾ, ದಯವಿಟ್ಟು ಚೆಕ್ ಯುವರ್ ಹಾರ್ಟ್. ನಿಮ್ಮ ಹೃದಯವನ್ನು ನೋಡ್ರಿ, ಪರಿಶೋಧಿಸ್ರಿ, ಕರ್ತನಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಸಮರ್ಪಿಸ್ಕೊಡ್ರಿ. ಕರ್ತನೆ, ನಿನ್ನನ್ನು ಎದುರು ನೋಡ್ತಾ ಇದ್ದೀನಿ ಅಂತ ಹೇಳ್ರಿ. ಹೃದಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಹೃದಯ ಸರಿಯಾಗಿರೋದಾದರೆ ಓಲ್ ನಿಮ್ಮ ಲೈಫ್ ಬಂದು ಸರಿಯಾಗಿರುತ್ತೆ.
ನಿಮ್ಮ ಆಂತರ್ಯ ಸರಿಯಾಗಿರೋದಾದರೆ ನೀವು ಮಾತಾಡುವಂಥ ಕಾರ್ಯಗಳು, ನೀವು ನಡೆಯುವಂಥ ಕಾರ್ಯಗಳು, ನೀವು ನೋಡುವಂಥ ಕಾರ್ಯಗಳು, ಪ್ರತಿಯೊಂದು ಕಾರ್ಯಗಳು ಸಹ ಸರಿಯಾಗಿರುತ್ತೆ. ದೇವಜನರೇ, ಸತ್ಯವೇದದಲ್ಲಿ ನೋಡ್ರಿ, ಅನೇಕ ಕಡೆಗಳಲ್ಲಿ ಅನೇಕ ಭಕ್ತರುಗಳು ಯಜ್ಞವೇದಿಯನ್ನು ಕಟ್ಟಿದ್ದನ್ನು ನಾವು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದೀವಿ. ಬನ್ನಿರಿ, ಸತ್ಯವೇದದಲ್ಲಿ ಕೆಲವೊಂದು ಕಾರ್ಯಗಳು ನಾವು ಈ ಸ್ಥಳದಲ್ಲಿ ನೋಡೋಣ. ನೋಹ ಯಜ್ಞವೇದಿನ ಕರ್ತನಿಗಾಗಿ ಕಟ್ಟಿದ ಅಂತ, ಆಮೇನ್. ಸತ್ಯವೇದ ಹೇಳ್ತಾ ಇದೆ, ಜಲ ಪ್ರಳಯದ ನಂತರ ಒಂದು ಡಿಸ್ಟ್ರಾಕ್ಷನ್ನ, ಒಂದು ಏನಂತಂದರೆ ಒಂದು ಡಿಸಾಸ್ಟರ್ನ ನಂತರ, ಒಂದು ಪ್ರಳಯದ ನಂತರ ದೇವರಿಗಾಗಿ ನೋಹನು ಯಜ್ಞವೇದಿಯನ್ನು ಕಟ್ಟಿ ಆತನನ್ನು ಆರಾಧಿಸ್ತ ಅಂತ ಆದಿಕಾಂಡ 8ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ, ಎಷ್ಟು ಅದ್ಭುತವಾದದ್ದು. ವಾಗ್ದಾನದ ನಂತರ ದೇವರು ವಾಗ್ದಾನದ ಮಾತಾಡಿದ ನಂತರ ಅಬ್ರಹಾಮನು ಯೆಹೋವ ದೇವರಿಗಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಆತನನ್ನು ಆರಾಧಿಸ್ತ ಅಂತ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿಯಾಗಿ ನೋಡ್ರಿ, ಅಬ್ರಹಾಮನ ಮಗನಾದಂಥ ಇಸಾಕನು ಸಹ ವಾಕ್ಯ ಹೇಳ್ತಾ ಇದೆ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಹೇಳ್ತಾ ಇದೆ. ದೇವರು ಅವನಿಗೆ ವಾಗ್ದಾನ ಕೊಟ್ಟ ನಂತರ ಆ ಸ್ಥಳದಲ್ಲಿ ಕರ್ತನಿಗಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು, ಯೆಹೋವ ದೇವರನ್ನು ಆರಾಧಿಸ್ತಾ ಅಂತ. ಹಾಲೆಲೂಯಾ. ದೇವಜನಗಳೇ, ನಮ್ಮ ಜೀವಿತದಲ್ಲಿ ಒಂದು ಯಜ್ಞವೇದಿ ಇರಬೇಕು, ನಮ್ಮ ಕುಟುಂಬದಲ್ಲಿ ಒಂದು ಆಲ್ಟರ್ ಇರಬೇಕು. ಆಲ್ಟರ್ ಅನ್ನೋದು ನಾನು ಆಗಲೇ ಹೇಳಿದೆ, ಸಬ್ಮಿಷನ್ ಪ್ಲೇಸ್ ಆಗಿದೆ. ಹಾಲೆಲೂಯಾ. ಒಪ್ಪಿಸ್ಕೊಡುವಂಥ ಒಂದು ಸ್ಥಳ ಆಲ್ಟರ್ ಅನ್ನೋದು, ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥ ಸ್ಥಳ ಆಲ್ಟರ್ ಅನ್ನೋದು, ನಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಳ್ಳುವಂಥ ಸ್ಥಳ ಆಲ್ಟರ್ ಅಂತ ಹೇಳೋದು. ಯಜ್ಞವೇದಿ ಅಂತ ಹೇಳೋದು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥ ಸ್ಥಳ, ಸಿದ್ಧಪಡಿಸುವಂಥ ಸ್ಥಳ. ಹಾಲೆಲೂಯಾ. ಆಲ್ಟರ್ ಅಂತ ಹೇಳೋದು ನಮ್ಮ ಜೀವಿತವನ್ನು ಬದಲಾಯಿಸುವಂಥ ಸ್ಥಳ. ಆಲ್ಟರ್ ಅಂತ ಹೇಳೋದು ನಮ್ಮನ್ನು ರಿಕನ್ಸೈಲ್ ಮಾಡುವಂಥ, ಒಪ್ಪಂದ ಮಾಡುವಂಥ ಸ್ಥಳ. ಆಲ್ಟರ್ ಅನ್ನೋದು ಒಂದು ಒಡಂಬಡಿಕೆಯ ಸ್ಥಳ. ಓ, ಎಷ್ಟು ಅದ್ಭುತವಾದದ್ದು. ಹಾಲೆಲೂಯಾ, ಎಷ್ಟು ಅದ್ಭುತವಾದದ್ದು. ಸೊ ಕೆಲವು ಸಮಯದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ತಿಳಿದು ತಿಳಿಯದೆ ತಪ್ಪುಗಳನ್ನ ಮಾಡ್ತಾ ಇರುವಂಥ ಸಮಯದಲ್ಲಿ, ಪ್ರತಿಯೊಂದು ಸಮಯದಲ್ಲೂ ಸಹ ನಿಮ್ಮ ಹೃದಯವನ್ನು ನೀವು ಪರೀಕ್ಷಿಸಿ ನೋಡಬೇಕಾಗಿದೆ. ನಿಮ್ಮ ಹೃದಯವನ್ನು ಪರೀಕ್ಷಿಸಿ ನೋಡಬೇಕು ನಿಮ್ಮ ಹೃದಯವನ್ನು ನೀವು. ಯಾಕಂದರೆ ಬೇರೆಯವ್ರನ್ನ ನಾವು ನೋಡೋದಲ್ಲ, ನಮ್ಮನ್ನು ಸಹ ಬಂದು ನೋಡಬೇಕಾಗಿದೆ. ಯೇಸು ಸ್ವಾಮಿ ಹೇಳಿದ್ರು, ಬೇರೆಯವರ ಕಣ್ಣಿನಲ್ಲಿರುವಂತಹ ನಿನ್ನ ಚಿಕ್ಕ ಪೊರೆನ ನೋಡ್ತಾ ಇದೆಯಲ್ವ, ಆದರೆ ನಿನ್ನ ಕಣ್ಣಿನೊಳಗಡೆ ಒಂದು ದೊಡ್ಡ ತೊಲೆನೇ ಬಂದು ಇದೆಯಲ್ವಾ. ಹಾಲೆಲೂಯಾ. ಅಂದರೆ ಅದರ ಅರ್ಥ ಏನಂತಂದರೆ, ನಿನ್ನೊಳಗಡೆ ಹೆಚ್ಚಾದ ಪಾಪಗಳನ್ನ ಇಟ್ಕೊಂಡು ಬೇರೆಯವ್ರನ್ನ ನೀನು ನೋಡ್ತಾ ಇದ್ದಿಲ್ಲ ಅಂತ ವಾಕ್ಯ ಬಂದು ಹೇಳ್ತಾ ಇದೆ. ಸೊ ಯೇಸು ಸ್ವಾಮಿ ನಮ್ಮ ಹತ್ರ ಎದುರು ನೋಡ್ತಾ ಇರೋಂಥ ಕಾರ್ಯ, ಪ್ರಿಯ ದೇವಜನಗಳೇ, ಯಾವಾಗಲೂ ಆತ್ಮಿಕ ಜೀವಿತದಲ್ಲಿ ಅವ್ರು ಸರಿಯಿಲ್ಲ, ಅವ್ರು ಹೆಂಗಿದ್ದಾರೆ, ಅವ್ರು ಹಂಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ವಾಕ್ಯದ ಮುಖಾಂತರ, ವಾಕ್ಯ ನಮ್ಮ ಕನ್ನಡಿಯಾಗಿ ಬದಲಾಗಲಿ, ದೇವರ ಪ್ರಸನ್ನತೆ ನಮಗೊಂದು ಕನ್ನಡಿಯಾಗಿ ಮಾರ್ಪಡಲಿ. ದೇವರ ನಿನ್ನ ಸಮ್ಮುಖದಲ್ಲಿ ನಾನು ಬಂದಿದ್ದೇನೆ, ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೇನೆ ಸ್ವಾಮಿ. ಅಂದರೆ ನಾವೆಲ್ಲರೂ ಸಹ ಒಂದು ಕುಗ್ಗಿದ ಮನಸ್ಸಾಕ್ಷಿಯೊಂದಿಗೆ, ಮನತಾಳ್ಮೆಯೊಂದಿಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವೆಲ್ಲರೂ ಸಹ ವಿ ಶುಡ್ ಬಿ ವೆರಿ ಆ್ಯಕ್ಚುಯಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಮ್ಮುಖದಲ್ಲಿ ನಾವು ಹೇಗಿದ್ದೀವೋ ಹಾಗೇ ನಮ್ಮನ್ನು ಒಪ್ಕೊಳ್ಬೇಕಾಗಿದೆ, ಹಾಗೇ ನಾವು ಇರಬೇಕಾಗಿದೆ, ಅದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಡ್ಬೇಕಾಗಿದೆ. ಹಾಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಭಕ್ತರುಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಇಸಾಕನ ಮಗ ಯಾಕೋಬನು ಆದಿಕಾಂಡ 38ರಲ್ಲಿ 20ನೇ ವಾಕ್ಯ ಹೇಳ್ತಾ ಇದೆ. ಕಾನನ್ನಲ್ಲಿ ಆ ಸ್ಥಳದಲ್ಲಿ ದೇವರ ಜೊತೆಯಲ್ಲಿ, ಯೆಹೋವನ ಜೊತೆಯಲ್ಲಿ ಒಂದು ಆ ಸ್ಥಳದಲ್ಲಿ ಏನು ಮಾಡ್ದ ಅಂತ ಹೇಳಿದ್ರೆ, ಒಡಂಬಡಿಕೆಯನ್ನು ದೇವರ ಜೊತೆಯಲ್ಲಿ ಮಾಡಿಕೊಂಡು ಆ ಸ್ಥಳದಲ್ಲಿ ದೇವರನ್ನ ಯಜ್ಞವೇದಿಯನ್ನು ಒಂದು ಕಟ್ಟಿ ಆತನನ್ನು ಆರಾಧಿಸಲು ಪ್ರಾರಂಭಿಸ್ತಾ. ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಹೇಳ್ತಾ ಇದೆ. ಮೋಶೆ ಅಮಾಲೆಕ್ಕರ ಮೇಲೆ ಜಯ ಸಿಕ್ಕಿದ ನಂತರ ಆ ಸ್ಥಳದಲ್ಲಿ ಯೆಹೋವ ನಿಸ್ಸಿ ಅಂತ ಹೇಳಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಆ ಸ್ಥಳದಲ್ಲಿ ಯೆಹೋವ ನಿಸ್ಸಿ ಆಗಿರುವಂಥ ದೇವರನ್ನ ಆರಾಧಿಸಲು ಪ್ರಾರಂಭಿಸ್ತ. ಸೊ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ ಸತ್ಯವೇದದಲ್ಲಿ, ಗಿದ್ಯೋನನ್ನು ದೇವರನ್ನ ಆರಾಧಿಸೋದು ನೋಡ್ತಾ ಇದ್ದೀವಿ. ನ್ಯಾಯಸ್ಥಾಪಕರುಗಳು 6ನೇ ಅಧ್ಯಾಯದಲ್ಲಿ 24ನೇ ಅಧ್ಯಾಯ ವಾಕ್ಯ ಬಂದು ಹೇಳ್ತಾ ಇದೆ. ಮತ್ತು ಯೆಹೋಶುವ 8ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಹೇಳ್ತಾ ಇದೆ. ಯೆಹೋಶುವ ದೇವರಿಗಾಗಿ ಆ ಸ್ಥಳದಲ್ಲಿ ಒಂದು ಆಲ್ಟರ್ನ ಕಟ್ಟಿ ಆತನನ್ನು ಆರಾಧಿಸ್ತ ಅಂತ. 1 ಸಾಮುವೇಲ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಮುವೇಲನ್ನು ಕರ್ತನಿಗಾಗಿ ಯಜ್ಞವೇದಿನ ಕಟ್ಟಿ ಬಂದು ಆರಾಧಿಸ್ತ ಅಂತ. 2 ಸಾಮುವೇಲ 24:25ರಲ್ಲಿ ದಾವೀದನ್ನು ಬಂದು ಕರ್ತನಿಗಾಗಿ ಒಂದು ಯಜ್ಞವೇದಿನ ಕಟ್ಟಿ ಬಂದು ಆರಾಧಿಸ್ತ ಅಂತ. ಸೊ ದೇವ ಜನಗಳೇ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ ಒಂದು ಯಜ್ಞವೇದಿ ಬಂದು ಇರಲೇಬೇಕಾಗಿದೆ. ದೇವರಿಗೂ ನಮಗೂ ನಮ್ಮನ್ನು ಸರಿಪಡಿಸುವಂಥ ಸ್ಥಳ ಒಂದು ಆಲ್ಟರ್ ಆಗಿದೆ. ದೇವರ ಸಮ್ಮುಖದಲ್ಲಿ ನಾವು ಬರಬೇಕಾದ್ರೆ ನಮ್ಮ ಹೃದಯವನ್ನು ತೆರೆಯಲ್ಪಟ್ಟವರಾಗಿ ಆತನ ಸಮ್ಮುಖದಲ್ಲಿ ಬರಬೇಕು. ಆಮೇನ್. ಕರ್ತನ ಮುಂದೆ ತಗ್ಗಿಸ್ಕೊಂಡವರಾಗಿ, ದೇವರ ಮುಂದೆ ಶುದ್ಧೀಕರಿಸಲ್ಪಟ್ಟವರಾಗಿ, ಯೇಸುವಿನ ರಕ್ತ ನಮಗಿದೆ, ದೇವರ ವಾಕ್ಯ ನಮಗಿದೆ, ಪವಿತ್ರಾತ್ಮನು ನಮಗಿದ್ದಾರೆ, ಆತ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ.
ಆತನ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ನಮ್ಮನ್ನ ತಂದೆಯಾದ ದೇವರ ಜೊತೆಲಿ ನಮ್ಮನ್ನ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ದೇವಜನಗಳೇ ಸೋ ನನ್ನನ್ನ ಆಲಿಸ್ತಿರುವಂತ ಪ್ರತಿಯೊಬ್ಬರು ಸಹ ನೀವು ತಿಳಿದಿರಬೇಕಾಗಿರುವಂತ ಒಂದೇ ಒಂದು ಕಾರ್ಯ ಫಸ್ಟ್ ಕರ್ತನತ್ರ ಉತ್ತರವನ್ನು ಎದುರು ನೋಡೋದಕ್ಕಿಂತ ಮೊದಲು ದೇವರ ಬಳಿಯಲ್ಲಿ ಅದ್ಭುತಗಳನ್ನು ಎದುರು ನೋಡುವಂತ ಬದಲು ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿನ್ನ ಯಜ್ಞವೇದನ ಸರಿಪಡಿಸ್ಕೋ ನಿನ್ನ ಹೃದಯವನ್ನು ಸರಿಪಡಿಸ್ಕೋ ಹೃದಯದಲ್ಲಿ ಒಂದು ವೇಳೆ ಕಪಟಗಳು ಮೋಸಗಳು ವಂಚನೆಗಳು ಇರೋದಾದರೆ ತೆಗೆದಾಕೋ ಅದನ್ನೆಲ್ಲ ಬೇರೆಯವ್ರನ್ನ ಯಾರು ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ವಾ ದಯವಿಟ್ಟು ಕ್ಷಮಿಸ್ರಿ ನಿಮ್ಮ ಮನೆಯವ್ರನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಹಸ್ಬೆಂಡ್ನ ನಿಮ್ಮ ವೈಫ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಅತ್ತೆ ನಿಮ್ಮ ಸೊಸೆಯನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ವಾ ದಯವಿಟ್ಟು ದೇವರ ಸಮ್ಮುಖದಲ್ಲಿ ಬಂದು ಕರ್ತನೆ ದಯವಿಟ್ಟು ನನಗೆ ಕ್ಷಮಿಸು ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ ನನಗಾಗಿ ನೀವು ಶಿಲುಬೆಯಲ್ಲಿ ನೀವು ಬಲಿ ಆದ್ರಲ್ವಾ ಶಿಲುಬೆಯಲ್ಲಿ ನನ್ನನ್ನು ನೋಡಿ ಹೇಳಿದ್ರಿ ಯೇಸುವೆ ಯೇಸುವೆ ನೀವು ನನ್ನನ್ನು ನೋಡಿ ಹೇಳಿದ್ರಿ ತಂದೆಯೇ ಇವ್ರನ್ನ ಕ್ಷಮಿಸು ಅಂತ ಹಾಲೆಲೂಯ ಶಿಲುಬೆಯ ಕೆಳಗಡೆ ಇದ್ದಂತಹ ಕೆಲವರನ್ನ ಮಾತ್ರ ನೋಡಿ ಅಲ್ಲ ಯೇಸು ಸ್ವಾಮಿ ಹೇಳಿದ್ದು ಆ ಶಿಲುಬೆಯ ಕೆಳಗಡೆ ನೀವು ಮತ್ತು ನಾನು ಇದ್ದೀವಿ ನಮ್ಮನ್ನು ನೋಡಿ ಹೇಳಿದ್ರು ತಂದೆಯೇ ಇವ್ರನ್ನ ಕ್ಷಮಿಸು ಇವ್ರು ಏನು ಮಾಡ್ತಾ ಇದ್ರಂತ ಅವರಿಗೆ ಗೊತ್ತಿಲ್ಲ ಹಾಲೆಲೂಯ ಆ ಒಂದೇ ಒಂದು ಮಾತು ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಹೇಳಿದಂಥ ಏಳು ವಾರ್ತೆ ಮಾತಿನಲ್ಲಿ ಮೊದಲನೇ ಮಾತು ನೋಡಿ ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಮಕ್ಕಳಾಗಿ ಬದಲಾಯಿಸಿದೆ ದೇವಜನಗಳೇ ಅದರಿಂದ ನಮ್ಮನ್ನು ಒಪ್ಪಿಸ್ಕೊಡೋಣ ಖಂಡಿತವಾಗಲೂ ಸಹ ದೇವರು ಯಾವತ್ತು ಸಹ ಪಕ್ಷಪಾತಿನೇ ಅಲ್ಲ ಆತನು ಯಾವತ್ತೂ ಪಕ್ಷಪಾತಿ ಅಲ್ಲ ಅಪೋಸ್ತಲರು ಹತ್ತನೇ ಅಧ್ಯಾಯದಲ್ಲಿ 36-37 ವಾಕ್ಯ ಹೇಳ್ತಾ ಇದೆ ದೇವರು ಪಕ್ಷಪಾತಿ ಅಲ್ಲ ಆತನ ಹತ್ರ ಪಾರ್ಶಾಲಿಟಿ ಅನ್ನೋದೇ ಇಲ್ಲ ಪ್ರತಿಯೊಬ್ಬರಿಗೂ ಸಹ ಹಾಲೆಲೂಯ ಆಮೇನ್ ಹಾಲೆಲೂಯ ಯಾಕೋಬ್ 1:17 ಅದನ್ನೇಳನೇ ವಾಕ್ಯ ಹೇಳ್ತಾ ಇದೆ ಆತನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಆತನನ್ನು ಹುಡುಕುವಂಥ ಪ್ರತಿಯೊಬ್ಬರಿಗೂ ಯಾರೇ ಆಗಿರ್ಬೋದು ನೀವು ಎಷ್ಟೇ ಕಷ್ಟದಲ್ಲಿ ಇರ್ಬೋದು ಎಷ್ಟೇ ಶ್ರೀಮಂತರಾಗಿದ್ದಿರೋ ಬಡವರಾಗಿದ್ದಿರೋ ಎಜುಕೇಟೆಡ್ ಆಗಿದ್ದಿರೋ ಅನ್ಎಜುಕೇಟೆಡ್ ಆಗಿದ್ದಿರೋ ವಿದ್ಯಾವಂತರು ದೊಡ್ಡವರಾಗಿದ್ದಿರೋ ಹಿರಿಯರಾಗಿದ್ದಿರೋ ಮಕ್ಕಳಾಗಿದ್ದಿರೋ ಯಾರೇ ಆಗಿರ್ಬೋದು ಬಟ್ ಆತನ ನೋಡ್ತಾ ಇರೋದು ನಮ್ಮ ಹೃದಯವನ್ನು ಮನುಷ್ಯ ಹೊರಗಿನ ತೋರಿಕೆ ನೋಡ್ತಾನೆ ದೇವರಾದರೂ ನಮ್ಮ ಹೃದಯನ ನೋಡ್ತಾರೆ ಹಾಲೆಲೂಯ ಅವತ್ತು ನಾವು ನೋಡ್ತಾ ಇದ್ದೀವಿ 18 ಲೂಕದಲ್ಲಿ ಅನಿಸುತ್ತೆ ಲೂಕದಲ್ಲಿ ಎಸ್ ಆ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ ಫರಿಸಾಯನ ಪ್ರಾರ್ಥನೆಯನ್ನು ಸುಂಕದ ಪ್ರಾರ್ಥನೆಯನ್ನು ಸೊ ದೇವಜನಗಳೇ ನಮ್ಮೆಲ್ಲರಿಗೂ ಸಹ ಆಗುತ್ತೋ ಫರಿಸಾಯನ ತಿಳ್ಕೊಂಡ ನಾನು ಸರಿಯಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಸರಿಯಾಗಿ ಉಪವಾಸ ಮಾಡ್ತೀನಿ ಸರಿಯಾಗಿ ದಶಮ ಭಾಗ ಕೊಡ್ತೀನಿ ಎಲ್ಲವನ್ನು ಕ್ರಮವಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಆದರೆ ಅಲ್ಲೊಬ್ಬ ವ್ಯಕ್ತಿ ಬಂದು ಕೂತಿದ್ದ ಸುಂಕದವನು ಟ್ಯಾಕ್ಸ್ ಕಲೆಕ್ಟರು ಅವನು ಹೇಳ್ತಾ ಇದ್ದಾನೆ ಈ ಸುಂಕದವನ ರೀತಿ ಬೇರೆ ಯಾರ ರೀತಿನ ನಾನಲ್ಲ ದೇವರ ಈ ಸುಂಕದವನ ರೀತಿನ ನಾನಲ್ಲ ತಲೆ ಎತ್ತಿ ಅವನು ಹೇಳ್ತಾ ಇದ್ದಾನೆ ಆದರೆ ಅಲ್ಲೊಬ್ಬ ವ್ಯಕ್ತಿ ಸುಂಕದವನು ಅವನು ತಲೆ ಎತ್ತಕ್ಕೂ ಆಗ್ತಾ ಇಲ್ಲ ದೂರದಿಂದ ದೇವರನ್ನ ನೋಡಿ ಪ್ರಾರ್ಥಿಸ್ತಾ ಇದ್ದಾನೆ ಕರ್ತನೆ ಪಾಪಿ ಆದಂಥ ನನ್ನ ಮೇಲೆ ಕರುಣೆ ಆಗಿರುವಂತ ಸೊ ನಾವು ದೇವರ ಸಮ್ಮುಖದಲ್ಲಿ ಬರಬೇಕಾದ್ರೆ ಕರ್ತನ ಹತ್ರ ನಾವು ಹೇಳಬೇಕಾಗಿದೆ ದೇವರೇ ನನ್ನ ಮೇಲೆ ಮನ ಮರುಗು ನಮ್ಮನ್ನು ತಗ್ಗಿಸ್ಕೊಳ್ಬೇಕಾಗಿದೆ ನಮ್ಮ ಹೃದಯವನ್ನು ಆತನ ಕಡೆಗೆ ಬಂದು ಒಪ್ಪಿಸ್ಕೊಡೋಣ ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸೋನಾಗಿದ್ದೀನಿ ಖಂಡಿತವಾಗಲೂ ದೇವರ ಸಾನ್ನಿಧ್ಯ ನಿಮ್ಮ ಹೃದಯವನ್ನು ನಿಮ್ಮ ಕುಟುಂಬವನ್ನು ನಿಮಗಿರುವಂಥ ಸಮಸ್ತವನ್ನು ಆವರಿಸೋದಾಗಿದೆ ದೇವರ ಪ್ರಸನ್ನತೆಯಲ್ಲಿ ನೀವು ಬಿಡುಗಡೆಯನ್ನು ಹೊಂತೀರಾ ದೇವರ ಪ್ರಸನ್ನತೆಯಲ್ಲಿ ನಿಮಗೆ ಅದ್ಭುತಗಳು ನಡೆಯುತ್ತೆ ಹಾಲೆಲೂಯ ಸಂಪೂರ್ಣವಾಗಿ ಎಸ್ ಈ ಸಮಯ ಆತನ ಜೊತೆಯಲ್ಲಿ ಒಪ್ಪಂದವಾಗುವಂಥ ಸಮಯ ಕರ್ತನೆ ನನ್ನನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಒಂದು ಸಾರಿ ಕ್ಷಮಿಸು ಇವರ ಹೃದಯದಲ್ಲಿರುವಂತಹ ದೇವರ ಎಲ್ಲ ಕರ್ತನೆ ಒಂದು ವೇಳೆ ಕರ್ತನೆ ಕಪಟಗಳು ಮೋಸಗಳು ವಂಚನೆಗಳಾಗಿರ್ಬೋದು ಸ್ವಾಮಿ ಕ್ಷಮಿಸು ರಾಜ ದಯವಿಟ್ಟು ಕ್ಷಮಿಸು ಇವರ ಮನಸ್ಸುಗಳನ್ನು ಶುದ್ಧೀಕರಿಸು ಹೃದಯಗಳನ್ನು ಶುದ್ಧೀಕರಿಸು ಇವತ್ತು ಇವರ ಯಜ್ಞವೇದಿಯನ್ನು ಸರಿಪಡಿಸಿಕೊಳ್ಳಲು ದೇವರ ಅವ್ರಿಗೆ ಸಹಾಯ ಮಾಡು ಪವಿತ್ರಾತ್ಮನೇ ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬರಿಗೂ ನೀನು ಸಹಾಯ ಮಾಡು ಯೇಸುವೇ ನಿನ್ನ ರಕ್ತದಿಂದ ಒಬ್ಬೊಬ್ಬರನ್ನ ತೊಳೆದು ಶುದ್ಧೀಕರಿಸು ತಂದೆಯಾದ ದೇವರ ನಿನ್ನ ವಾಕ್ಯದಿಂದ ಒಬ್ಬೊಬ್ಬರನ್ನ ತೊಳೆದು ಶುದ್ಧೀಕರಿಸು ಸ್ವಾಮಿ ಮನ ಮರುಗು ಒಬ್ಬೊಬ್ಬರ ಮೇಲೆ ಮನ ಮರುಗು ಕರ್ತನೆ ಅವ್ರ ಜೀವಿತದಲ್ಲಿರುವಂಥ ಬಂಧನಗಳು ಮುರಿಯಲ್ಪಡಲಿ ದುರಾತ್ಮನ ಕ್ರಿಯೆಗಳು ಅಳಿಯಲಿ ಕುಟುಂಬದಲ್ಲಿರುವಂಥ ಎಲ್ಲ ರೀತಿಯ ಎರಡು ಮನಸ್ಸುಗಳು ಕಪಟಗಳು ದೇವರೇ ದ್ವೇಷಗಳು ಜಗಳಗಳು ಕರ್ತನೆ ಕುಟುಂಬದಲ್ಲಿರುವಂಥ ಸೋತೋಗಿರುವಂಥ ಕಾರ್ಯಗಳು ವೇದನೆ ಉಳ್ಳಂಥ ಕಾರ್ಯಗಳು ಕುಟುಂಬನ ಬಿಟ್ಟು ನೀಗುವಂತೆ ಯೇಸುವಿನ ನಾಮದಿಂದ ಆಜ್ಞಾಪಿಸ್ತಾ ಇದ್ದೇವೆ ಕರ್ತನೆ ಒಬ್ಬೊಬ್ಬರನ್ನ ಆಶೀರ್ವದಿಸು ಈಗಲೇ ದೇವರ ಈಗಲೇ ನಿನ್ನ ಸ್ವರ್ಗದ ಅಗ್ನಿ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ನಿನ್ನ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಪರಿಶುದ್ಧಾತ್ಮನೇ ಒಬ್ಬೊಬ್ಬರ ನಿನ್ನ ಸ್ಪರ್ಶಿಸು ರಾಜ ಒಬ್ಬೊಬ್ಬರ ನಿನ್ನ ಸ್ಪರ್ಶಿಸು ಇವರ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಯಲಿ ಇವರ ಕೆಲಸದಲ್ಲಿ ಇವರ ಬಿಸ್ನೆಸ್ಸಲ್ಲಿ ಕುಟುಂಬದಲ್ಲಿ ಗರ್ಭದಲ್ಲಿ ಶರೀರದಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ ಈಗಲೇ ಯೇಸುವಿನ ನಾಮದಿಂದ ಇವರು ಕಣ್ಣೀರುಗಳು ಒರೆಸಲ್ಪಡಲಿ ರಾಜ ಕರ್ತನೆ ನಡೆಸು ನಿನ್ನ ದೈವಿಕ ಕಾವಲನ್ನು ಇವರು ತುಂಬಿಸು ಅಪ್ಪ ದೈವಿಕ ಕಾವಲನ್ನು ಕೊಡುರಿ ರಾಜ ಕರ್ತನೇ ನಿನ್ನ ಮಾತಾಡು ಕರ್ತನೇ ನಿನ್ನ ಬಲಪಡಿಸು ನಿನ್ನ ಕೃಪೆಯಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರನ್ನ ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್
ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ. ಆಮೆನ್.